ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಇವತ್ತು ನಮ್ಮ ತಂದೆಯವರ 90th ಹುಟ್ಟುಹಬ್ಬ. ಅದೊಂದು ಕೆ ಎನ್ ಫೌಂಡೇಶನ್ನು ಹಲವಾರು ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲರೂ ಸ್ನೇಹಿತರು ಆಪ್ತರು ಎಲ್ಲ ವಿಡಿಯೋಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೋಡಿದ್ದಾರೆ. ಎಲ್ಲರಿಗೂ ಒಂದು ಕಣ್ಣಾರೆ ನೋಡುವಂಥ ಒಂದು ಅವಕಾಶ ಸಿಗಲಿ ಅಂಥೇಳಿ ನಾವು ಮಾಡೋಕ್ಕೆ ಕಾರ್ಯಕ್ರಮ ಎಲ್ಲ ಚೊಕ್ಕಟವಾಗಿ ಒಂದು 10-30-30-33 ಜನ ಹಿಡಿದು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಹಿರಿಯ ಸಾಧಕರನ್ನ ಗುರುತಿಸೋದಾಗಿರ್ಬೋದು, ಅಥವಾ ಜನಾಂಗದಲ್ಲಿ ಒಂದು ನಿಸ್ವಾರ್ಥವಾಗಿ ಮಾಡಿರುವಂಥ ಒಂದು ನಾರ್ಮಲ್ ಸಾಧಕರನ್ನ ಆಗಿರ್ಬೋದು, ವಿಶೇಷವಾಗಿ ವಿಕಲಚೇತನರು ಅಂಗವಿಕಲರು ತುಂಬ ನಮ್ಮ ವಿಶ್ವವಿಖ್ಯಾತ ಪಡೆದಿರ್ತಾರೆ ಅವರವರ ಡೊಮೈನಲ್ಲಿ. ಸೊ ಅವ್ರನ್ನೆಲ್ಲ ಪ್ರತಿ ವರ್ಷ ಗುರುತಿಸೋದನ್ನ ಮಾಡಿಕೆ ಅದನ್ನು ಇವತ್ತು ನಾವು ಫಿಕ್ಸ್ ಮಾಡಿಕೊಂಡು, ಯಾಕಂದರೆ ಎಲ್ಲ ಒಟ್ಟಿಗೆ ಆಗಲಿ ಅಂತ. ಇದಲ್ಲದೇ ತುಂಬ ಜನ ಬಡ ಕುಟುಂಬದವರು ಆರ್ಥಿಕವಾಗಿ ಅಥವಾ ಶೋಷಣೆಗೊಳಪಟ್ಟು ಅಥವಾ ಅವರ ಫ್ಯಾಮಿಲಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಸಿಮಂತ ಕಾರ್ಯಕ್ರಮ ನಡೆದಿರಲ್ಲ, ಆ ಒಂದು ಪೌರ ಕಾರ್ಮಿಕರದಾಗಿರ್ಬೋದು, ಟ್ಯಾಕ್ಸಿ ಡ್ರೈವರ್ ಕುಟುಂಬದವರದಾಗಿರ್ಬೋದು, ವಿಶೇಷವಾಗಿ ಒಂದು 50 ತಾಯಿಗಳನ್ನ ಸಿಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಿಸ್ವಾರ್ಥವಾಗಿ. ಕಾರಣ ನಮ್ಮ ತಂದೆ ತಾಯಿ ಇಲ್ಲ ಅಂದರೆ ನಾವು ಲೆಕ್ಕಕ್ಕೆ ಇಲ್ಲ. ಇವತ್ತು ಅವರು ಕಲಿಸ್ಕೊಟ್ಟಿರೋ ಸಂಸ್ಕೃತಿ, ನಮ್ಮಲ್ಲಿ ಇಟ್ಟಿರೋ ಪ್ರೀತಿ ನಮ್ಮನ್ನು ಪ್ರೇರಣೆ ಮಾಡ್ತಾ ಇದೆ. ನಮ್ಮ ವಯಸ್ಸು ಅವರಿಗೆ ಕೊಟ್ಟು 100 ವರ್ಷ ಬಾಳಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ.